ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗ್ಗಿನ ಶುಭೋದಯಗಳು. ನಾವು ಈ ದಿನ 10ನೇ ತರಗತಿಯ ಪದ್ಯ ಭಾಗದಲ್ಲಿ ಮೊದಲನೇ ಪದ್ಯವಾದಂತಹ ಸಂಕಲ್ಪ ಗೀತೆಯನ್ನ ಬರೆದಂತಹ GH ಶಿವರುದ್ರಪ್ಪನವರ ಒಂದು ಕವಿ ಪರಿಚಯವನ್ನು ನೋಡೋಣ ವಿದ್ಯಾರ್ಥಿಗಳೇ. ನೋಡಿ, ಸಂಕಲ್ಪ ಗೀತೆಯನ್ನ ಬರೆದಂತಹ ಕೃತಿಕಾರರ ಒಂದು ಪರಿಚಯವನ್ನ ನೋಡಿದ್ರೆ, GH ಶಿವರುದ್ರಪ್ಪ ಅವರ ಒಂದು ಪೂರ್ಣ ಹೆಸರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ. ನೋಡಿ, ಇವರು 1926ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಜನಿಸ್ತಾರೆ ವಿದ್ಯಾರ್ಥಿಗಳೇ. ನೋಡಿ, ಅವರು ಎಷ್ಟರಲ್ಲಿ ಜನಿಸ್ತಾರೆ, 1926ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಜನಿಸ್ತಾರೆ. ಅದೇ ರೀತಿ ಅವರು ಮೈಸೂರಿನ ಉಸ್ಮಾನಿಯಾ ಮತ್ತು ಬೆಂಗಳೂರಿನ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಮತ್ತು ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ ವಿದ್ಯಾರ್ಥಿಗಳೇ. ಅದೇ ರೀತಿ ನಮ್ಮ GH ಶಿವರುದ್ರಪ್ಪನವರು ಅದೇ ಆಧುನಿಕ ಕನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬರಾಗಿದ್ದಾರೆ. ಅವರು ಅನೇಕ ಕೃತಿಗಳನ್ನ ಬರೆದಿದ್ದಾರೆ ನೋಡಿ ವಿದ್ಯಾರ್ಥಿಗಳೇ. ಆ ಪ್ರಮುಖ ಕೃತಿಗಳು ಯಾವುವೆಂದ್ರೆ ಸಾಮಗಾನ, ಚೆಲುವು, ಒಲವು, ದೇವಶಿಲ್ಪ, ದೀಪದ ಹೆಜ್ಜೆ, ಅನಾವರಣ, ಮಾಸ್ಕೋದಲ್ಲಿ 22 ದಿನಗಳು, ಸೌಂದರ್ಯ ಸಮೀಕ್ಷೆ, ಈ ರೀತಿಯಾಗಿ ಇವರು ಕೃತಿಗಳನ್ನ ಬರೆದಿದ್ದಾರೆ. ತದನಂತರ ನೋಡಿ, ಅವರಿಗೆ ಕಾವ್ಯಾರ್ಥ ಚಿಂತನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ವಿದ್ಯಾರ್ಥಿಗಳೇ. ನೋಡಿ, ಕಾವ್ಯಾರ್ಥ ಚಿಂತನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ತದನಂತರ ನೋಡಿ, ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಅವರಿಗೆ ನಾಡೋಜ ಎಂಬ ಬಿರುದನ್ನ ನೀಡಿ ಗೌರವಿಸಲಾಗಿದೆ. GH ಶಿವರುದ್ರಪ್ಪರವರಿಗೆ ನೋಡಿ, ಹಂಪಿ ಕನ್ನಡ ವಿಶ್ವವಿದ್ಯಾಲಯ ನಾಡೋಜ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ನಂತರ ನೋಡಿ, ಬೆಂಗಳೂರು ಮತ್ತು ಕುವೆಂಪು ವಿಶ್ವವಿದ್ಯಾಲಯಗಳು ಗೌರವ ಡಿಲಿಟ್ ಪದವಿ, ನೋಡಿ, ಗೌರವ ಡಿಲಿಟ್ ಪದವಿಯನ್ನು ನೀಡಿ ಗೌರವಿಸಲಾಗಿದೆ. ಕುವೆಂಪು ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯಗಳು ಅವರಿಗೆ ಉನ್ನತವಾದಂತಹ ಪದವಿ ಯಾವುದು, ಡಿಲಿಟ್ ಪದವಿ, ಅದನ್ನು ನೀಡಿ ಗೌರವಿಸಲಾಗಿದೆ. ತದನಂತರ ಕನ್ನಡ ಸಾಹಿತ್ಯದಲ್ಲಿ, ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ರಾಷ್ಟ್ರಕವಿ ಎಂಬ ಬಿರುದಿಗೆ ಪಾತ್ರರಾಗಿದ್ದಾರೆ ನಮ್ಮ GH ಶಿವರುದ್ರಪ್ಪನವರು. ತದನಂತರ ನೋಡಿ, 1992ರಲ್ಲಿ ದಾವಣಗೆರೆಯಲ್ಲಿ ನಡೆದಂತಹ 61ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ನೋಡಿ ವಿದ್ಯಾರ್ಥಿಗಳು. ಕನ್ನಡ ಸಾಹಿತ್ಯ ಸಮ್ಮೇಳನ, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವು 1915ರಿಂದ ಇಲ್ಲಿಯವರೆಗೂ ನಡೆದುಕೊಂಡು ಬರ್ತಾ ಇದೆ. ಆದರೆ ನಮ್ಮ GH ಶಿವರುದ್ರಪ್ಪನವರು 1992ರಲ್ಲಿ ದಾವಣಗೆರೆಯಲ್ಲಿ ನಡೆದಂತಹ 61ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ತದನಂತರ ಈ ಒಂದು ಸಂಕಲ್ಪ ಗೀತೆಯನ್ನ ಯಾರು, ನಮ್ಮ GH ಶಿವರುದ್ರಪ್ಪನವರು ಸಂಕಲ್ಪ ಗೀತೆಯನ್ನ ಎದೆ ತುಂಬಿ ಹಾಡಿದನು ಎಂಬ, ನೋಡಿ, ಎದೆ ತುಂಬಿ ಹಾಡಿದೆನು ಎಂಬ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ವಿದ್ಯಾರ್ಥಿಗಳೇ. ತದನಂತರ ನಾವು ಒಂದು ಪದ್ಯದ ವಿವರಣೆಗೆ ಬರೋಣ ವಿದ್ಯಾರ್ಥಿಗಳೇ.